Uncle? Uncle? Oh, Veerendra. Sindhu nenpadla. ತುಂಬಾನೇ ಕಾಳಜಿ ತಗೋತಾ ಇದ್ದೀರಿ. ಸಾರಿ ಅತ್ತೆ, ಅದು ತಮಾಷೆಗೆ ಹೇಳ್ದೆ. ಒಳಗಡೆ ರೂಮಲ್ಲಿದ್ದಾಳೆ, ಹೋಗಿ ಮಾತಾಡು. ವೀರೇಂದ್ರ, ಅವಳು ಮನಸ್ಸಿಗೆ ನೆಮ್ಮದಿ ಕೊಡೋ ಮಾತುಗಳು ಮಾತ್ರ ಇರಲಿ. ಹೇಗಿದೆಯಾ ಸಿಂಧು? ನೀನು ನಾನು ಚೆನ್ನಾಗಿ ನೋಡ್ಕೋತೀಯಾರ ಸಿಂಧು? ನೀನೇನು ಚಿಂತೆ ಮಾಡ್ಬಿಡ, ತೊಂದರೆ ಅನ್ಸೋದು ನನಗೆ ಹೇಳು. ನೀನು ಅದು ಇದು ಅಂತ ಕೆಲಸ ಮಾಡಕ್ಕೆ ಹೋಗ್ಬೇಡ, ಗೊತ್ತಾಯ್ತಾ? ಇಲ್ಲ, ಕೆಲಸ ಮಾಡೋದಕ್ಕೆ ಕೆಲ್ಸದೋಳಿದ್ದಾಳೆ ಅನು ಅಂತ ಎಲ್ಲ ಕೆಲಸ ಮಾಡ್ತಾಳೆ. ಹೌದಾ? ಚೆನ್ನಾಗಿ ಕೆಲಸ ಮಾಡಿಸ್ಕೋ ಅನು. ಅನು, ಏನ್ ಸಿಂಧು, ಇವ್ರಿಗೆ ಏನಾದ್ರೂ ತಂದ್ಕೊಡು. ಏನ್ ಕೊಡ್ಲಿ, ಅವ್ರೇನು ಕೇಳ್ತಾರೋ ಅದು. ಸರ್, ಏನು ಕೊಡ್ಲಿ? ಕಾಫಿ. ಅನು, ನನ್ನ ತಂಗಿನ ತುಂಬ ಚೆನ್ನಾಗಿ ನೋಡ್ಕೋತಿದ್ದೀರಂತೆ. ಥ್ಯಾಂಕ್ಸ್. ನಾನು ಬೇರೆಯವ್ರ ಥ್ಯಾಂಕ್ಸ್ಗೋಸ್ಕರ ಏನೂ ಮಾಡ್ತಿಲ್ಲ, ಮನಸಾರೆ ಮಾಡ್ತಾ ಇದ್ದೀನಿ. ಸಿಂಧು, ಕೆಲಸದೋಳ ಮೇಲೆ ಯಾವುದೇ ರೀತಿ ಕನಿಕರನ ಬೇಡ. ಇಡೀ ದಿನ ಏನಾದರೂ ಒಂದು ಕೆಲಸ ಕೊಡ್ತಾ ಇರು, ರೆಸ್ಟ್ ಸಿಕ್ಬಾರ್ದು. ಸಿಂಧುಗೆ ನಿಜವಾಗ್ಲೂ ಏನಾಗಿದೆ, ಅವಳಿಗೆ ಏನು ನಡೀತಿದೆ ಅನ್ನೋ ಪರಿವೇನೇ ಇಲ್ವಾ? ಅಥವಾ ಹಾಗೆ ಮಾಡ್ತಿದ್ದಾಳ? ಹಾಗೆ ಮಾಡೋ ಉದ್ದೇಶ ಆದರೂ ಏನಿದೆ? ಯಾವುದಕ್ಕೂ ತಿಳ್ಕೊಂಡ್ರೆ ಒಳ್ಳೇದು. ಸಿಂಧು, ಅಮ್ಮನ ಹೆಸರು ಗೊತ್ತಾ ನಿಂಗೆ? ಅಮ್ಮ ಯಾರು? ಯಾವಮ್ಮ? ನಮ್ಮಮ್ಮ. ನಂಗ್ಯಾರು ಗೊತ್ತಿಲ್ಲ. ಸಿಂಧು, ನಿನಗೆ ತುಂಬಾ ಇಷ್ಟವಾದ ತಿಂಡಿ ಗೊತ್ತು, ಅದ್ರ ಬಗ್ಗೆ ನಿನಗೆಲ್ಲರೂ ಹೊಗಳವ್ರೆ. ನೀನು ಅದನ್ನು ತುಂಬ ಚೆನ್ನಾಗಿ ಮಾಡ್ತೀಯ, ಅದ್ರ ಹೆಸರೇನು ಹೇಳು. ನಾನೇನು ಮಾಡಲ್ಲ, ನನಗೇನು ಗೊತ್ತಿಲ್ಲ, ಎಲ್ಲ ಕೆಲ್ಸದೋಳೆ ಮಾಡೋದು. ಅವಳು ತಂದು ಕೊಡ್ತಾಳೆ, ನಾನು ತಿಂತೀನಿ ಅಷ್ಟೇ. ಸಿಂಧು, ನಿಮ್ಮ ಮಾವ ಇದಾರಲ್ಲ ಈ ಮನೇಲಿ, ಅಂದ್ರೆ ಈ ಮನೆ ಯಜಮಾನ್ರು. ನಂಗೆ ಯಾರು ಗೊತ್ತಿಲ್ಲ. ಗೊತ್ತಿರೋರು ಯಾರು ಮತ್ತೆ? ಲಕ್ಕಿ. ಅವನು ನಿನಗೇನಾಗ್ಬೇಕು ಹೇಳು? ಲಕ್ಕಿ ಆಗ್ಬೇಕು. ಲಕ್ಕಿ ಏನಾಗ್ಬೇಕು? ಲಕ್ಕಿ ಆಗ್ಬೇಕು. ಅನು, ಕಾಫಿ? ವೀರೇಂದ್ರ ಬಂದಿದ್ದಾರೆ. ಹೌದಾ? ಇಲ್ಲ, ಬರ, ಕೇಳ, ಜೊತೆಲಿ ಕಾಫಿ ಕುಡಿತೀವಿ. ಸರಿ ಮಾವ. ಸಿಂಧು, ನೆನ್ಪು ಮಾಡ್ಕೋ, ಮಾವ ಕರೀತಿದ್ದಾರೆ, ನೀವು ಬರ್ಬೇಕಂತೆ. ಅನು, ನೀನು ಯಾರು ಕರೀತಿದ್ದಾರೆ ಅಂದೆ? ಈ ಮನೆ ಯಜಮಾನ್ರು ಕರೀತಿದ್ದಾರೆ, ಬರ್ಬೇಕಂತೆ. ಸಿಂಧುಗೆ ಏನು ಗೊತ್ತಿಲ್ಲ ಅನ್ಸುತ್ತೆ, ನಾಟಕ ಆಡ್ತಿಲ್ಲ, ಅನ್ನೋಗೆ ಒಳ್ಳೆ ಕೆಲಸನೇ ಕೊಡ್ತಿದ್ದಾಳೆ. ಅದಕ್ಕಿಂತ ಬೇರೆ ಖುಷಿ ಬೇಕಾ?
ಬರ್ತೀನಿ ಸಿಂಧು.